ಕರ್ನಾಟಕಕ್ಕೆ ಮೂರು ಜನ ಮುಖ್ಯಮಂತ್ರಿಗಳನ್ನ ಕೊಟ್ಟಿರುವ ಹೆಗ್ಗಳಿಕೆ ಈ ಜಿಲ್ಲೆಗಿದೆ. ಇತಿಹಾಸ ಬರೆದ ಪ್ರಸಿದ್ಧ ಶೋಲೆ ಸಿನಿಮಾ ಇಲ್ಲೇ ಚಿತ್ರಿಸಿದ್ದು. ಇಲ್ಲಿನ ಗ್ರಾನೈಟ್ ಕಲ್ಲುಗಳು ವಿಶ್ವಾದ್ಯಂತ ಪ್ರಸಿದ್ಧಿ ಪಡೆದಿವೆ. ಹೌದು ಸ್ನೇಹಿತರೆ, ಬಂಡೆಗಳ ನಾಡು ರಾಮನಗರ, ಕರ್ನಾಟಕದ ರೇಷ್ಮೆ ನಗರ. ಇವತ್ತಿನ ಈ ವಿಡಿಯೋದಲ್ಲಿ ರಾಮನಗರದ ಕೆಲವು ರೋಚಕ ಸಂಗತಿಗಳನ್ನ ಹಾಗೂ 10 ಅದ್ಭುತ ಪ್ರವಾಸಿ ಸ್ಥಾನಗಳ ಪರಿಚಯ ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಹಾಗಾದ್ರೆ ಇವತ್ತು ಫೋಕಸ್ ಮಾಡೋಣ ರಾಮನಗರ. ರಾಮನಗರ KA 42. ರಾಮನಗರ ಸಮುದ್ರ ಮಟ್ಟಕ್ಕಿಂತ ಸುಮಾರು 750 ಮೀಟರ್ ಎತ್ತರದಲ್ಲಿದೆ. ರಾಮನಗರ ಶಿವರಾಮಗಿರಿ, ಸೋಮಗಿರಿ, ಕೃಷ್ಣಗಿರಿ, ಯತಿರಾಜಗಿರಿ, ರೇವಣಸಿದ್ದೇಶ್ವರ ಗಿರಿ, ಸಿಡಿಲಕಲ್ಲು ಗಿರಿ ಹಾಗೂ ಜಲಸಿದ್ದೇಶ್ವರ ಗಿರಿ ಎಂಬ 7 ಭವ್ಯ ಬೆಟ್ಟಗಳಿಂದ ಸುತ್ತುವರೆದ ಅದ್ಭುತ ನಗರವಾಗಿದೆ. ಇಲ್ಲಿ ರೇಷ್ಮೆಯನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಈ ಊರು ರೇಷ್ಮೆ ನಗರವೆಂದು ಹೆಸರುವಾಸಿಯಾಗಿದೆ. ವಿಶ್ವವಿಖ್ಯಾತ ಮೈಸೂರು ರೇಷ್ಮೆ ಸೀರೆಗಳನ್ನು ರಾಮನಗರದ ರೇಷ್ಮೆಯನ್ನು ಬಳಸಿಯೇ ನೇಯಲಾಗುತ್ತದೆ. ರಾಮನಗರ ಈ ಮೊದಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗವಾಗಿದ್ದು 2007 ಇದು ಪ್ರತ್ಯೇಕ ಜಿಲ್ಲೆಯಾಯಿತು. ರಾಮನಗರ ಜಿಲ್ಲೆಯ ಪ್ರಮುಖ ಪಟ್ಟಣಗಳಂತಹ ಚನ್ನಪಟ್ಟಣ, ಮಾಗಡಿ, ಕನಕಪುರ, ಹಾರೋಹಳ್ಳಿ, ಹುಲಿಯೂರು ದುರ್ಗ, ಕುಣಿಗಲ್ಲು ಹಾಗೂ ಕೋಡಿಹಳ್ಳಿ ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿವೆ. ಬ್ರಿಟಿಷ್ ಅಧಿಕಾರಿ ಸರ್ ಬ್ಯಾರಿ ಕ್ಲೋಸ್ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಇಲ್ಲಿ ಆಳ್ವಿಕೆ ನಡೆಸುತ್ತಿದ್ದನು. ಆದ್ದರಿಂದ ಹಿಂದೆ ರಾಮನಗರವನ್ನು ಕ್ಲೋಸ್ ಪೇಟ್ ಎಂದೇ ಕರೆಯಲಾಗುತ್ತಿತ್ತು. ಸ್ವಾತಂತ್ರ್ಯ ಆದ ನಂತರ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ಕೆಂಗಲ್ ಹನುಮಂತಯ್ಯನವರು ಕ್ಲೋಸ್ ಪೇಟೆಯನ್ನ ರಾಮನಗರ ಎಂದು ಮರುನಾಮಕರಣ ಮಾಡಿದರು. ಕರ್ನಾಟಕಕ್ಕೆ 3 ಮುಖ್ಯಮಂತ್ರಿಗಳನ್ನು ನೀಡಿದ ಹೆಗ್ಗಳಿಕೆ ಈ ಜಿಲ್ಲೆಯಾಗಿದೆ. ವಿಧಾನಸೌಧದ ನಿರ್ಮಾತ ಕೆಂಗಲ್ ಹನುಮಂತಯ್ಯ, ಮೊಟ್ಟ ಮೊದಲ ಕನ್ನಡದ ಪ್ರಧಾನಿಯಾದಂತಹ ದೇವೇಗೌಡ ಹಾಗೂ ಅವರ ಪುತ್ರರಾದಂತಹ HD ಕುಮಾರಸ್ವಾಮಿ ರಾಮನಗರ ಜಿಲ್ಲೆಯಿಂದ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದು, ರಾಮನಗರ ಪಟ್ಟಣ ಏಕಾಏಕಿ ಪ್ರಸಿದ್ಧಿಯಾಗಿದ್ದು ಸುಮಾರು 70ರ ದಶಕದಲ್ಲಿ ಇಲ್ಲಿ ನಡೆದ ಶೋಲೆ ಚಿತ್ರದ ಚಿತ್ರೀಕರಣದಿಂದ. ಈ ಚಿತ್ರ ಮುಂದೆ ಇತಿಹಾಸವನ್ನೇ ಸೃಷ್ಟಿಸಿತು. ಆಗ ಈ ಚಿತ್ರದಲ್ಲಿ ರಾಮನಗರವನ್ನ ರಾಮ್ಗಢ್ ಎಂದು ಕೂಡ ಕರೆಯುತ್ತಿದ್ದರು. ಇಲ್ಲಿನ ಸುತ್ತಮುತ್ತಲಿರುವಂತಹ ಬೆಟ್ಟಗಳ ಹಾಗೂ ಕಡವೆಗಳ ನಡುವೆ ಈ ಚಿತ್ರೀಕರಣ ಆಗಿದ್ದು ಒಂದು ವಿಶೇಷತೆ. ಈ ಚಿತ್ರದ ಮೂಲಕ ರಾಮನಗರವನ್ನ ಇಡೀ ವಿಶ್ವವೇ ನೋಡಿ ಹೊಗಳಿದೆ. ರಾಮನಗರ ಜಿಲ್ಲೆಯ ಬಿಡದಿ ಕೈಗಾರಿಕಾ ಕೇಂದ್ರ ಇಡೀ ಏಷ್ಯಾದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ಕೈಗಾರಿಕಾ ಪ್ರದೇಶವಾಗಿದೆ. ಇಲ್ಲಿ ಟೊಯೋಟಾ, ಕೋಕೋಕೋಲಾ ಹಾಗೂ ಇನ್ನೂ ಹಲವಾರು ಘಟಕಗಳು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ. ಕರ್ನಾಟಕದ ಪ್ರಮುಖ ಧಾರ್ಮಿಕ ನಾಯಕರುಗಳಾದಂತಹ ಆದಿಚುಂಚನಗಿರಿ ಕ್ಷೇತ್ರದ ಶ್ರೀ ಬಾಲಗಂಗಾಧರ ಸ್ವಾಮಿಗಳು ಮತ್ತು ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮಿಗಳ ತವರು ಜಿಲ್ಲೆ ಈ ರಾಮನಗರ. ರಾಮನಗರ ತಾಲೂಕಿನ ಬಿಡದಿಯ ಬಾನಂದೂರು ಶ್ರೀ ಬಾಲಗಂಗಾಧರ ಸ್ವಾಮಿಗಳ ತವರೂರಾದರೆ, ಮಾಗಡಿ ತಾಲೂಕಿನ ವೀರಾಪುರ ಶ್ರೀ ಶಿವಕುಮಾರ ಸ್ವಾಮಿಗಳ ತವರೂರಾಗಿದೆ. ರಾಮನಗರ ಬೆಂಗಳೂರಿನಿಂದ 47 ಕಿಲೋಮೀಟರ್ ನೈಋತ್ಯ ದಿಕ್ಕಿನಲ್ಲಿದೆ. ಹಾಗೆಯೇ ಕಡಲ ತೀರದ ರಾಜಧಾನಿ ಮಂಗಳೂರಿನಿಂದ ಸುಮಾರು 329 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ರಾಮನಗರ ಸುಮಾರು 447 ಕಿಲೋಮೀಟರ್ ದೂರದಲ್ಲಿದೆ. ರಾಮನಗರವನ್ನ ಬೆಂಗಳೂರಿನ ಹೆಬ್ಬಾಗಿಲು ಎಂದು ಕೂಡ ಕರೆಯುತ್ತಾರೆ. ರಾಮನಗರದ ಪ್ರಮುಖ ಪ್ರವಾಸಿ ಸ್ಥಳಗಳು: ಸಂಗಮ, ಇದು ಅರ್ಕಾವತಿ ಮತ್ತು ಕಾವೇರಿ ನದಿ ಸೇರುವ ಸಂಗಮ ಸ್ಥಳವಾಗಿದೆ. ಈ ಕ್ಷೇತ್ರ ರಾಮನಗರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಜಾನಪದ ಲೋಕ,
ಬೆಂಗಳೂರು ಹಾಗೂ ಮೈಸೂರು ಹೆದ್ದಾರಿಯಲ್ಲಿ ರಾಮನಗರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವುದೇ ಈ ಜಾನಪದ ಲೋಕ. ಇಲ್ಲಿ ನೀವು ಕರ್ನಾಟಕದ ಹಲವಾರು ಜಾನಪದಗಳ ಬಗ್ಗೆ ವಿಶ್ಲೇಷಣೆ ಮಾಡಬಹುದು, ಗ್ರಹಿಸಬಹುದು ಮತ್ತು ಇಲ್ಲಿ ಹಲವಾರು ವಿಷಯಗಳನ್ನು ನೀವು ತಿಳಿದುಕೊಳ್ಳಬಹುದು. ಮಂಚನಬೆಲೆ ಜಲಾಶಯ. ಮಂಚನಬೆಲೆ ಜಲಾಶಯ ರಾಮನಗರದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಇದು ಅರ್ಕಾವತಿ ನದಿಗೆ ಅಡ್ಡವಾಗಿ ಕಟ್ಟಲಾದಂತಹ ಜಲಾಶಯವಾಗಿದೆ. ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯ. ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯ ರಾಮನಗರದಿಂದ ಸುಮಾರು 36 ಕಿಲೋಮೀಟರ್ ದೂರದಲ್ಲಿದೆ. ಹೆಸರಾಂತ ಮಾಗಡಿ ಪಟ್ಟಣದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಚೋಳರ ಕಾಲದಲ್ಲಿ ಕಟ್ಟಿದಂತಹ ಒಂದು ಪ್ರಸಿದ್ಧ ದೇವಾಲಯವಾಗಿದೆ. ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ. ಈ ರಣಹದ್ದು ಅಭಯಾರಣ್ಯವು ಅಧಿಕೃತವಾಗಿ 2012 ಸ್ಥಾಪಿಸಲ್ಪಟ್ಟಿತು. ದೀರ್ಘ ದಶಕಾಲ ಈಜಿಪ್ತಿನ ಮತ್ತು ಬಿಳಿ ಬೆಂಬಲಿತ ರಣಹದ್ದುಗಳು ಹಲವಾರು ದಶಕಗಳಿಂದ ರಾಮನಗರದ ಬೆಟ್ಟಗಳಲ್ಲಿ ಸುತ್ತುವರೆದಿವೆ. ಸಾವನ್ ದುರ್ಗ. ಇಡೀ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಪರ್ವತದಲ್ಲಿ ಇರಿಸಿಕೊಂಡಿರುವಂತಹ ಸಾವನ್ ದುರ್ಗ ಬೆಟ್ಟ ಚಾರಣ ಸಾಹಸಿಗರಿಗೆ ಸ್ವರ್ಗ ಎನಿಸಿಕೊಂಡಿದೆ. ಈ ಅದ್ಭುತವಾದಂತಹ ಬೆಟ್ಟ ರಾಮನಗರದಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿದೆ. ಮೇಕೆದಾಟು. ಮೇಕೆದಾಟಿನಲ್ಲಿ ಕಾವೇರಿ ಗಟ್ಟಿಯಾದ ಗ್ರಾನೈಟ್ ಬಂಡೆಯ ಆಳವಾದ ಕಿರಿದಾದ ಕಂದಕ ಮೂಲ ಹಾದು ಹೋಗುತ್ತದೆ. ಆದ್ದರಿಂದ ಇಲ್ಲಿಯ ನೀರು ತುಂಬಾನೇ ರಭಸವಾಗಿರುತ್ತದೆ ಹಾಗೂ ತುಂಬಾನೇ ಅಪಾಯಕಾರಿಯೂ ಆಗಿರುತ್ತದೆ. ಈ ಒಂದು ಅದ್ಭುತವಾದಂತಹ ಜಾಗ ರಾಮನಗರದಿಂದ ಸುಮಾರು 69 ಕಿಲೋಮೀಟರ್ ದೂರದಲ್ಲಿದೆ.